ಅಲ್ಲೆಲೂಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂಡಿಯನ್ ಅಪೋಸ್ಟಲಿಕ್ ಚರ್ಚ್ ಅರ್ಪಿಸುವ ಆತ್ಮಿಕ ಆಹಾರ ಎಂಬುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಪ್ರೇರೆ ಕೆಲವು ದಿನಗಳು ತಡೆಯಾಯಿತು ಬ್ಯುಸಿ ಆಗಿರೋದ್ರಿಂದ ಈ ಒಂದು ಐದನೇ ದಿನದ ಸೃಷ್ಟಿಯವರೆಗೂ ನಾವು ಧ್ಯಾನಿಸಿದ್ದೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿಯೆಲ್ಲ ಹೋಗಿ ಎಲ್ಲವೂ ಸಹ ನೂತನವಾಯಿತು ಎಂಬುವಂಥ ವಾಕ್ಯದ ಆಧಾರದ ಮೇಲೆ ಪೂರ್ವ ಸೃಷ್ಟಿಯಿಂದ ನೂತನ ಸೃಷ್ಟಿಯ ಮಹಿಮೆ ಎಂಬುವಂಥ ಏಳು ವಿಧವಾದ ಏಳು ದಿನದ ಸೃಷ್ಟಿಯನ್ನು ಕುರಿತು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ. ಪ್ರಿಯರೆ, ಮೊದಲನೇ ದಿನದಲ್ಲಿ ದೇವರು ಹೇಗೆ ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದರು, ಭೂಮಿ ಅಂದರೆ ಏನು, ಎರಡನೇ ದಿನದ ಸೃಷ್ಟಿಯಲ್ಲಿ ನಾವು ರೀತಿಯಾಗಿ ಮೇಲಿನ ನೀರು ಕೆಳಗಿನ ನೀರು ದೇವರು ವಿಂಗಡಿಸಲ್ಪಡ್ತು, ಅದೇ ರೀತಿಯಾಗಿ ವಿಂಗಡಿಸಲ್ಪಡುವುದಂದರೆ ಏನು, ಲೋಕದಿಂದ ಮನುಷ್ಯನು ವಿಂಗಡಿಸಲ್ಪಡುವಂಥದ್ದು ರಕ್ಷಣೆ ಹೊಂದುವುದು ಎಂಬುದಾಗಿ ನಾವು ನೋಡಿದ್ವಿ. ಮೂರನೇ ದಿನದ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ಸೃಷ್ಟಿ ಮಾಡಿದರು, ದೊಡ್ಡ ಬೆಳಕು ಮತ್ತು ಸಣ್ಣ ಬೆಳಕನ್ನು ದೇವರು ಸೃಷ್ಟಿ ಮಾಡಿದರು ಎಂಬುದಾಗಿ ನಾವು ನೋಡಿದ್ವಿ. ಆ ಬೆಳಕು ಅಂದರೆ ಏನು, ನಮ್ಮ ಆತ್ಮಿಕ ಜೀವಿತದ ಸಾಕ್ಷಿ ಎಂಬುದಾಗಿ ದೊಡ್ಡ ಬೆಳಕು ನಕ್ಷತ್ರಗಳ ರೀತಿಯಲ್ಲಿ ನಾವು ಹೊಳೆಯಬೇಕು ಎಂಬುದು. ಆ ನಾಲ್ಕನೇ ದಿನದ ಸೃಷ್ಟಿಯಲ್ಲಿ ಮರ ಗಿಡಗಳು ಮಾತ್ರವಲ್ಲದೆ ಅದರ ಜಾತಿಗನುಸಾರವಾಗಿ ಹಣ್ಣಿನ ಮರಗಳು ಕಾಯಿಪಲ್ಯದ ಗಿಡಗಳು ಉಂಟಾಯಿತು ಎಂಬುದಾಗಿ ದೇವರು ಹೇಳಿದರು. ನಾಲ್ಕನೇ ದಿನದ ಸೃಷ್ಟಿಯಲ್ಲಿ ನಾವು ಆತ್ಮಿಕವಾಗಿ ಫಲವನ್ನು ಕೊಡುವಂಥವರಾಗಿರಬೇಕು. ದೇವರು ಭೂಮಿಯಲ್ಲಿರುವಂಥ ಮರಗಳನ್ನು ಕಾಯಿಪಲ್ಯಗಳನ್ನು ಸೃಷ್ಟಿ ಮಾಡಿ ಯಾವ ರೀತಿಯಾಗಿ ಅದರಿಂದ ಫಲಗಳನ್ನು ಕೊಡುವ ಹಾಗೆ ಮಾಡಿದರು, ಅವು ವ್ಯರ್ಥವಾಗಿ ಭೂಮಿಯಲ್ಲಿ ಮೊಳಕೆ ಒಡೆಯಲಿಲ್ಲ, ಅವುಗಳ ಮೂಲಕವಾಗಿ ಉಪಯೋಗವಾಯಿತು ಭೂಮಿಯಲ್ಲಿರುವಂಥ ಜನರಿಗಾಗಿ ಅಂತ ಹೇಳಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ನಾವು ಸಹ ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಹುಟ್ಟಿದ್ದೇವೆ. ನಾವು ಹಸಿಯಾಗಿರುವಂಥ ನಾವು ನೋಡ್ತಾ ಇದ್ದೀವಿ ಎಣ್ಣೆ ಮರ ಎಂಬುದಾಗಿ ನಮ್ಮನ್ನು ಕರೆಯಲ್ಪಡ್ತದೆ. ಅಂದರೆ ಆ ಒಲಿವ ಎಣ್ಣೆಯ ಮರಗಳು ಯಾವ ರೀತಿಯಾಗಿ ಉಪಯೋಗ ಉಳ್ಳದಾಗಿತ್ತೆಯೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ಜೀವಿತದಲ್ಲಿ ಫಲಗಳನ್ನು ಕೊಡಬೇಕು, ಇಲ್ಲದಿದ್ದರೆ ನಾವು ರಕ್ಷಣೆ ಹೊಂದಿರೋದು ವ್ಯರ್ಥ ಎಂಬುದನ್ನು ಕುರಿತು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಐದನೇ ದಿನದ ಸೃಷ್ಟಿಯಲ್ಲಿ ನಾವು ನೋಡ್ತೀವಿ ಜಲಜಂತುಗಳು ಪ್ರಾಣಿಗಳನ್ನು ದೇವರು ಸೃಷ್ಟಿ ಮಾಡಿದರು. ಜಲಜಂತುಗಳು ಅಂದರೆ ಮೀನು ರಾಶಿಗಳು ಆಕಾಶದಲ್ಲಿ ಹಾರಾಡು, ನಾವು ಅದರ ಗುಣಾತಿಶಯಗಳನ್ನು ಐದನೇ ದಿನದ ಸೃಷ್ಟಿಯಲ್ಲಿ ಧ್ಯಾನಿಸಿ ನಾನು ಸಹ ಪೋಸ್ಟ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಆರನೇ ದಿನದ ಸೃಷ್ಟಿಯಲ್ಲಿ ಅಂದರೆ ಏನು ಆ ಆರನೇ ದಿನದ ಸೃಷ್ಟಿ, ಒಂದನೇ ಆರನೇ ದಿನದ ಸೃಷ್ಟಿಗೆ ಮುಂಚೆ ನಾವು ಹೋಗೋದಕ್ಕೆ ಮುಂಚಿತವಾಗಿ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ದೇವರೇ, ವಿಶೇಷವಾಗಿ ಕರ್ತನೆ ಈ ಆರನೇ ದಿನದ ಸೃಷ್ಟಿಗೆ ಕರ್ತನೆ ನಮ್ಮನ್ನು ಕರೆತಂದಿದ್ದಕ್ಕೆ ಸಲ್ಲಿಸ್ತೀವಿ ರಾಜ. ವಿಶೇಷವಾಗಿ ನಾವು ಕೂಡ ಕರ್ತನೆ ಸ್ವಾಮಿ ಈ ಒಂದು ಅಪ್ಪ ದೇವರೇ ಸ್ವಾಮಿ ಆರನೇ ದಿನದ ಸೃಷ್ಟಿಯಲ್ಲಿ ಮನುಷ್ಯರನ್ನು ದೇವರು ಸೃಷ್ಟಿ ಮಾಡೋಣ ಎಂಬುದಾಗಿ ಹೇಳಿದರು. ಮನುಷ್ಯನ ಜೀವಿತದಲ್ಲಿ ಏನೇನೆಲ್ಲ ಸಂಭವಿಸುತ್ತದೆ ಎಂಬುದನ್ನು ಕುರಿತು ಕರ್ತನೆ ಮನುಷ್ಯನ ಏನಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟನು ಎಂಬುದನ್ನು ನಮಗೆ ಪ್ರಕಟಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್, ಹಲ್ಲೆಲೂಯಾ. ಪ್ರಿಯರೇ, ಅದೇ ರೀತಿಯಾಗಿ ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ ಆರನೇ ದಿನದ ಸೃಷ್ಟಿ, ಆದಿಕಾಂಡ ಒಂದನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತಹ ಸಂದರ್ಭದಲ್ಲಿ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಎಂಬುದಾಗಿ ನಾವು ನೋಡ್ತೀವಿ. ಬೇರೆ ಭೂಮಿಯ ಮೇಲೆಯೂ ಸಹ ಅವರು ದೊರೆತನ ಮಾಡಲಿ, ಎಲ್ಲ ಭೂಮಿಯ ಮೇಲೆ ದೊರೆತನ ಮಾಡಲಿ ಎಂಬುದಾಗಿ ಈ ಸಂಗತಿಯನ್ನು ನಾವು ನೋಡುತ್ತೇವೆ. ಬೇರೆ ಮನುಷ್ಯ ಅಂದರೆ ಏನು, ಹೇಗೆ ಮನುಷ್ಯ ಸೃಷ್ಟಿ ಮಾಡಲ್ಪಟ್ಟನು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಿಯರೇ, ನಮ್ಮ ಹೋಲಿಕೆ ಅಂದರೆ ದೇವರ ಹೋಲಿಕೆ ಅಂತ ನೀವು ನೋಡುವಾಗ, ದೇವರು ಈ ಲೋಕದಲ್ಲಿ ಆತನು ಆತ್ಮಸ್ವರೂಪಿಯಾಗಿದ್ದಾನೆ, ಅರ್ಥ ಮಾಡಿಕೊಳ್ಳ್ರಿ, ಲೋಕದಲ್ಲಿ ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ಆದಾಮನು ಆ ಒಂದು ಏದೇನ್ ತೋಟದಲ್ಲಿ ಇರುವ ತನಕ ಆದಾಮನ ದೇಹವು ಹೆಂಗಿತ್ತಂದರೆ ದೇವರ ಮಹಿಮೆಯಿಂದ ಮುಚ್ಚಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಮಹಿಮೆಯಿಂದ ಮುಚ್ಚಲ್ಪಟ್ಟಿತ್ತು, ಅದು ದೇವರ ಒಂದು ಹೋಲಿಕೆಯನ್ನು ತೋರಿಸ್ತದೆ, ಆತ್ಮಸ್ವರೂಪನ ಆ ಸ್ವರೂಪವನ್ನು ತೋರಿಸ್ತದೆ. ಬೇರೆ ದೇವರ ಹೋಲಿಕೆ ಅಂದರೆ ಆತನ ಗುಣಾತಿಶಯಗಳು. ಬೇರೆ ಅಲ್ಲಿ ನಾವು ನೋಡ್ತಾ ಇದ್ವಿ, ಆ ಸೈತಾನನು ಸರ್ಪವು ಅವಳನ್ನು ವಂಚಿಸುವ ತನಕನೂ ಸಹ ಆ ಒಂದು ಆದಾಮನ
ಆ ಒಂದು ಹೋಲಿಕೆ ಹೆಂಗಿತ್ತಂದ್ರೆ ದೇವರ ಹೋಲಿಕೆಯಾಗಿತ್ತು ಯಾಕಂದ್ರೆ ಅವರಲ್ಲಿ ಸರ್ಪವು ವಂಚಿಸುವ ತನಕ ಪಾಪವಿರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಈಗಲೂ ಸಹ ಕ್ರಿಸ್ತನ ಹಾಗೆ ನಾವು ಬದಲಾಗದಿದ್ದರೆ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ ಕ್ರಿಸ್ತನ ಹಾಗೆ ನಾವು ಶ್ರಮೆ ಪಡೆದಿದ್ದರೆ ಶಿಕ್ಷೆಯನ್ನು ಅನುಭವಿಸದಿದ್ದರೆ ಹೋರಾಟಗಳಲ್ಲಿ ನಾವು ಗೆಲ್ಲದಿದ್ದರೆ ನಾವು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ದೇವರ ವಾಕ್ಯ ಹೇಳ್ತದೆ ನಾನು ಈ ಲೋಕದಲ್ಲಿ ಕಷ್ಟಪಟ್ಟು ನಾನು ಶೋಧನೆಗಳನ್ನು ಅನುಭವಿಸಿ ಈ ಲೋಕವನ್ನು ನಾನು ಜಯಿಸಿದ್ದೇನೆ ನೀವು ಸಹ ಲೋಕವನ್ನು ಜಯಿಸಿ ಪರಲೋಕಕ್ಕೆ ಬನ್ನಿ ಎಂಬುದಾಗಿ ಹೇಳ್ತದೆ ಈ ಲೋಕವನ್ನು ಜಯಿಸುವಂಥದ್ದೇ ದೈವತ್ವ ಎಂಬುದಾಗಿ ಕರೆಯಲ್ಪಡ್ತದೆ ಈ ಲೋಕದಲ್ಲಿ ಸೈತಾನನು ನಮ್ಮನ್ನು ಹೋಗಬಾರದು ಎಂಬುದಾಗಿ ಆದಾಮ್ ಅವಳ ರಜವು ಅವರು ದೇವರಿಗೆ ವಿರುದ್ಧವನ್ನು ಮಾಡಿಸ್ತು ನಾವು ಸಹ ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಳ್ತಾ ಇದ್ದೇವೆ ಹೀಗಿರಲಾಗಿ ಈ ಲೋಕದಲ್ಲಿ ನಮಗೆ ಹೋರಾಟಗಳು ಉಂಟು ಲೋಕವನ್ನು ದೇವರು ಜಯಿಸಿದ್ದಾರೆ ಲೋಕವನ್ನು ಜಯಿಸುವಂಥದ್ದು ಶೋಧನೆಯನ್ನು ಗೆಲ್ಲುವಂಥದ್ದು ನೀತಿವಂತರಾಗಿ ಬದುಕುವಂಥದ್ದೇ ದೇವರ ಹೋಲಿಕೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯರೇ ಅದೇ ರೀತಿಯಾಗಿ ಪ್ರಿಯರೇ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದೇವೆ ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಎರಡನೆಯ ಆದಾಮನ ಮೂಲಕವಾಗಿ ಮತ್ತೆ ನಮಗೆ ದೇವರ ಹೋಲಿಕೆ ನಮ್ಮ ಜೀವಿತದಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಅದು ಮಾತ್ರವಲ್ಲದೆ ಮತ್ತೊಂದು ಸಂಗತಿಯನ್ನು ನಾವು ನೋಡ್ತೀವಿ ಆದಿಕಾಂಡ ಎರಡನೇ ಅಧ್ಯಾಯ 22-25 ವಾಕ್ಯದವರೆಗೂ ನಾವು ನೋಡುವಾಗ ಪ್ರಿಯರೇ ಮತ್ತು ಪಾಪ ಮಾಡುವ ತನಕ ಅವರು ದೇವರೊಟ್ಟಿಗೆ ಮಾತನಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೀವಿ ಅರ್ಥ ಮಾಡಿಕೊಳ್ಳ್ರಿ ಮನುಷ್ಯರು ಪಾಪ ಮಾಡುವ ತನಕ ದೇವರೊಟ್ಟಿಗೆ ಒಳ್ಳೆಯ ಅನ್ಯೋನ್ಯತೆ ಇತ್ತು ದೇವರೊಟ್ಟಿಗೆ ಒಳ್ಳೆಯ ಸಂಭಾಷಣೆಗಳನ್ನು ಮಾಡುತ್ತಾ ಇದ್ದರು ದೇವರು ಅವರನ್ನು ಭೇಟಿ ಮಾಡ್ತಾ ಇದ್ದರು ಸಂಜೆಯ ತಂಗಾಳಿಯಲ್ಲಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ದರು ಆದರೆ ಯಾವಾಗ ಅವರಲ್ಲಿ ಪಾಪವು ಪ್ರಾರಂಭವಾಯಿತು ಅವರು ಆ ಒಂದು ಮರದ ಬುಡದಲ್ಲಿ ಹೋಗಿ ಬಚ್ಚಿಟ್ಟುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ದೇವರ ಶಬ್ದಕ್ಕೆ ಭಯಪಡಲಿಲ್ಲ ಅವರು ದೇವರು ಅವರೊಟ್ಟಿಗೆ ಮಾತನಾಡುವಾಗ ದೇವರ ಶಬ್ದಕ್ಕೆ ಅವರು ಭಯಪಡಲಿಲ್ಲ ನೀವು 3:8-10 ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಸಂಜೆಯ ವೇಳೆಯಲ್ಲಿ ತಂಗಾಳಿಯ ಸಮಯದಲ್ಲಿ ತೇಂತೋಟದ ಒಳಗೆ ಸಂಚರಿಸಿ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ ಆ ಸಂದರ್ಭದಲ್ಲಿ ಆದಾಮನೇ ನೀನು ಎಲ್ಲಿದೆಯಾ ಎಂಬುದಾಗಿ ಕರೆದರು ಎಂಬುದಾಗಿ ನಾವು ನೋಡುತ್ತೇವೆ ಬೇರೆ ಅವರು ಪಾಪ ಮಾಡದೇ ಇರುವ ತನಕ ದೇವರೊಟ್ಟಿಗೆ ಉತ್ತಮವಾಗಿರುವಂಥ ಬಾಂಧವ್ಯವಿತ್ತು ದೇವರೊಟ್ಟಿಗೆ ಅವರು ಮಾತನಾಡುತ್ತಾ ಇದ್ದರು ದೇವರೊಟ್ಟಿಗೆ ಹಂಚಿಕೊಳ್ಳುತ್ತಾ ಇದ್ದರು ಬೇರೆ ಅವರು ಸಂಜೆ ಹೊತ್ತಲ್ಲಿ ಬರುವಾಗ ಸಂತೋಷ ಯಾವಾಗ ಅವರಲ್ಲಿ ಪಾಪವೂ ಉಂಟಾಯಿತು ಆವಾಗ ದೇವರನ್ನು ಅವರ ಶಬ್ದವನ್ನು ಕೇಳುವಾಗ ಭಯಪಟ್ಟರು ಇದಕ್ಕೆ ವಿಮೋಚನಾಕಾಂಡ ಅದರಲ್ಲಿ ನೀವು 18-19 ಓದುವಂತಹ ಸಂದರ್ಭದಲ್ಲಿ ಅವರು ಸೀನಾಯಿ ಬೆಟ್ಟಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ ಮೋಶೆಯು ಸೀನಾಯಿ ಬೆಟ್ಟಕ್ಕೆ ಹೋಗಿ ದೇವರ ಹತ್ರ ಅಪ್ಪಣೆಯನ್ನು ಕೇಳಿಕೊಂಡು ಬರುವಾಗ ದೇವರು ಹೇಳ್ತಾರೆ ನಾಳೆ ಅವರಿಗೆ ಅವರನ್ನು ತಮ್ಮನ್ನು ತಾವು ಶುದ್ಧೀಕರಿಸಿಕೊಂಡು ಅವರು ವಸ್ತ್ರಗಳನ್ನು ಮಡಿ ಮಾಡಿಕೊಂಡು ಅವರು ಪರಿಶುದ್ಧರಾಗಿ ಇರಲಿ ಎಂಬುದಾಗಿ ಹೇಳಿದರು ಆದರೆ ದೇವರ ಶಬ್ದವನ್ನು ಅವರು ಕೇಳುವಾಗ ಮೋಶೆಯೇ ನಾವು ದೇವರ ಬಳಿಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ನೀನೇ ಅವರ ಬಳಿಯಲ್ಲಿ ಮಾತನಾಡು ಎಂಬುದಾಗಿ ಹೇಳಿದರು ಯಾಕಂದರೆ ದೇವರ ಶಬ್ದ ಮಿಂಚುಗಳಿಂದಲೂ ಗುಡುಗು ಶಬ್ದಗಳಿಂದಲೂ ಉಂಟಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಈ ದೇವರ ಶಬ್ದ ಪ್ರಿಯರೇ ಪಾಪ ಮಾಡುವ ತನಕ ಭಯಭೀತಿಯನ್ನು ಉಂಟು ಮಾಡುತ್ತದೆ ಅವರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ ಅವರಲ್ಲಿ ಇರುವಂಥ ಆ ಪಾಪ ಅವರಲ್ಲಿ ಒಂದು ಭಯ ಎದಬಡಿತವನ್ನು ಜಾಸ್ತಿ ಮಾಡುತ್ತದೆ ಎಂಬುದಾಗಿ ನಾವು ನೋಡ್ತೀವಿ ಆದರೆ ಆದಾಮ್ ಮತ್ತು ಅವಳರು ದೇವರೊಟ್ಟಿಗೆ ಪಾಪ ಮಾಡದೇ ಇರುವ ತನಕ ಒಳ್ಳೆಯ ಸಂಬಂಧ ಒಳ್ಳೆಯ ಸಂಭಾಷಣೆ ಭಯಪಡಲಿಲ್ಲ ದೇವರ ಬಳಿಯಲ್ಲಿ ಮಾತನಾಡಲಿಕ್ಕೆ ಯಾವಾಗ ಪಾಪ ಅವರಲ್ಲಿ ಉಂಟಾಯಿತು ದೇ ಆದಾಮನೇ ಎಲ್ಲಿದೆಯಾ ಎಂಬುದಾಗಿ ಕೇಳಿದ ಕೂಡಲೇ ಒಂದು ಮರದ ಬುಡದ ಅಡಿಯಲ್ಲಿ ಬಚ್ಚಿಟ್ಟುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಈ ರೀತಿ ನೀವು ಮತ್ತು ನಾವುಗಳು ಸಹ ಈ ಲೋಕದಲ್ಲಿ ಪಾಪ ನಮ್ಮಲ್ಲಿ ಇಲ್ಲದೇ ಇರುವ ತನಕ ದೇವರೊಟ್ಟಿಗೆ ಒಳ್ಳೆಯ ಸಂಪರ್ಕವಿರ್ತದೆ ಸೇವಕರುಗಳೊಟ್ಟಿಗೆ ಒಳ್ಳೆಯ ಸಂಪರ್ಕವಿರ್ತದೆ ಆತ್ಮೀಕವಾಗಿರುವಂಥ ಸಹೋದರರ ಜೊತೆಯಲ್ಲಿ ಒಳ್ಳೆಯ ಸಂಪರ್ಕ ಯಥಾರ್ಥತೆ ಇರ್ತದೆ ನಮ್ಮಲ್ಲಿ ಯಾವಾಗ ಪಾಪಗಳು ಹೆಚ್ಚಾಗುತ್ತದೋ ದೇವರ ಸಮ್ಮುಖಕ್ಕೆ ಹೋಗಲಿಕ್ಕೆ ನಾವು ಭಯಪಡುತ್ತೇವೆ ಪ್ರಿಯರೇ ಯಾಜಕರು
ಅವರು ಪರಿಶುದ್ಧರಾಗಿದ್ದು ಮನುಷ್ಯರ ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ದೇವದರ್ಶನದ ಗೂಡಾರದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅವರು ಪಾಪವಿಲ್ಲದಿದ್ದರೆ ಅವರು ಸಾಯ್ತಿರಲಿಲ್ಲ ಪ್ರಿಯರೇ ಯಾವಾಗ ಅವರಲ್ಲಿ ಪಾಪವಿರುತ್ತಿತ್ತೋ ಅವರು ಒಳಗೆ ಪ್ರವೇಶಿಸುವಾಗ ಅವರಿಗೆ ಸೊಂಟದಲ್ಲಿ ಒಂದು ಹಗ್ಗವನ್ನು ಕಟ್ಟಿ ಬಿಡುತ್ತಾ ಇದ್ದರು ಯಾಜಕರಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಪಾಪವಿಲ್ಲದೇ ಇರುವಂಥ ಯಾಜಕ ಆತನು ಏನೂ ಆಗ್ತಿರಲಿಲ್ಲ ಮರಣ ಹೊಂದುತ್ತಿರಲಿಲ್ಲ ಒಂದು ವೇಳೆ ಪಾಪವಿದ್ದು ಇಸ್ರಾಯೇಲರಿಗೋಸ್ಕರ ಪಾಪ ಕ್ಷಮಾಪಣೆಗೋಸ್ಕರ ರಕ್ತವನ್ನು ತಾಗ ಅವನು ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರು ಆತನನ್ನು ಹೊಡೆಯುತ್ತಿದ್ದರು ಎಂಬುದಾಗಿ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ನಮ್ಮೊಳಗೆ ಬಂದು ಪವಿತ್ರಾತ್ಮನನ್ನು ಕೊಟ್ಟು ನಮ್ಮನ್ನು ಶುದ್ಧೀಕರಿಸಿದ್ದಾರೆ ಆತನ ಉಚಿತಾರ್ಥವಾದ ಕೃಪೆ ಮೂಲಕವಾಗಿ ಮನುಷ್ಯರ ಪಾಪಗಳನ್ನು ತೊಳೆದು ನಮಗೆ ಅವರು ನೀತಿವಂತರು ಎಂಬುದಾಗಿ ನಿರ್ಣಯಿಸಿ ನಮಗೆ ಉಚಿತಾರ್ಥವಾದ ಕೃಪೆ ಮೂಲಕವಾಗಿ ನೀತಿವಂತರು ಎಂಬುದಾಗಿ ನಮಗೆ ಹೆಸರನ್ನು ಪಟ್ಟವನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಅವರು ಪಾಪ ಮಾಡದೇ ಇರುವ ತನಕ ಅವರು ಏನಾಗಿದ್ದರಂದರೆ ದೇವರೊಟ್ಟಿಗೆ ಒಳ್ಳೆಯ ಸಂಭಾಷಣೆ ಮಾಡುತ್ತಿದ್ದರು ಪಾಪ ಮಾಡಿದ ಮೇಲೆ ಯೇಸು ತಂದೆಯಾದ ದೇವರ ಶಬ್ದವನ್ನು ಕೇಳುವಾಗ ಅವರು ಬುಡದ ಮರದ ಬುಡಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದರು ಅದು ಮಾತ್ರವಲ್ಲದೆ ಅವರು ಪಾಪ ಮಾಡದೇ ಇರುವ ತನಕ ಅವರ ಮೇಲೆ ದೇವರ ಮಹಿಮೆ ಇತ್ತು ನೀವು 3:6-7 ಓದುವಾಗ ಆದಿಕಾಂಡ ಅಲ್ಲಿ ಏನಂತದ್ದು ಅವರು ಪಾಪ ಮಾಡದೇ ಇರುವ ತನಕ ಅವರ ಮೇಲೆ ದೇವರ ಮಹಿಮೆ ಅವರ ಮೇಲೆ ಇತ್ತು ಪ್ರಿಯರೇ ಆ ಮಹಿಮೆ ಅವರನ್ನು ಆವರಿಸಿಕೊಳ್ತಾ ಇತ್ತು ಆದರೆ ಯಾವಾಗ ಅವರು ಒಳ್ಳೆಯದರ ಕೆಟ್ಟದರ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿದ್ದನ್ನು ಅವರು ತಿಂದರು ಅವರ ಮೇಲೆ ಇರುವಂಥ ವಸ್ತ್ರವು ತೆಗೆಯಲ್ಪಟ್ಟು ಅವರು ಬೆತ್ತಲೆಯಾಗಿ ಕಂಡರು ಪ್ರಿಯರೇ ಅವರು ಬೆತ್ತಲೆಯಾಗಿ ಕಂಡು ದೇವರ ಮಹಿಮೆಯನ್ನು ಕಳಕೊಂಡರು ಅದನ್ನೇ ಎರಡನೇ ಆದಾಮನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯ ಅವತಾರ ತೆಗೆದು ಮನುಷ್ಯರ ಎಲ್ಲರ ಪಾಪಗಳಿಗಾಗಿ ಆತನು ಮರಣವನ್ನು ಹೊಂದಿ ಆತನ ಮೂಲಕವಾಗಿ ಕಳಕೊಂಡಿರುವಂಥ ದೇವರ ಮಹಿಮೆಯನ್ನು ನಾವುಗಳು ಸಭೆಯಾಗಿರುವಂಥ ನಾವುಗಳು ನಾವು ಅದರಲ್ಲಿ ಆ ದೇವರ ಮಹಿಮೆಯನ್ನು ಉಚಿತಾರ್ಥವಾದ ಕೃಪೆ ಮೂಲಕವಾಗಿ ದೇವರ ಮಹಿಮೆಯನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ ಅದು ಮಾತ್ರವಲ್ಲದೆ ಅವರು ಪಾಪ ಮಾಡುವ ತನಕ ಪಾಪ ಮಾಡದೇ ಇರುವ ತನಕ ಅವರು ಎಲ್ಲ ಪಕ್ಷಿಗಳನ್ನು ಜಲಜಂತುಗಳನ್ನು ಪ್ರಾಣಿಗಳನ್ನು ಅವರೇನು ಮಾಡ್ತಾಯಿದ್ರು ಅಂದರೆ ಕರೀತಾ ಇದ್ದರು ಹೆಸರಿಡುತ್ತಾ ಇದ್ದರು ಅವುಗಳೊಟ್ಟಿಗೆ ಅವರು ಒಳ್ಳೆಯ ಬಾಂಧವ್ಯವೂ ಸಹ ಇತ್ತು ಅವರ ಮಾತುಗಳನ್ನು ಪ್ರಾಣಿಗಳು ಸಹ ಕೇಳುತ್ತಾ ಇದ್ದವು ಅದರ ಮೇಲೆ ಅವರು ದೊರೆತನ ಮಾಡುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ ಯಾವಾಗ ಅವರು ಪಾಪವನ್ನು ಮಾಡಿದರು ಬೇರೆ ಅವರು ಆ ಒಂದು ಅಧಿಕಾರವನ್ನು ಕಳಕೊಂಡರು ಎಂಬುದಾಗಿ ನಾವು ನೋಡ್ತೀವಿ ಪಿತೃವಲ್ಲದೆ ಮತ್ತೊಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ ಬೇರೆ ಮನುಷ್ಯರು ದೇವರ ಸೃಷ್ಟಿ ದೇವರ ಸೃಷ್ಟಿಯ ಕಾಲದಲ್ಲಿ ಮನುಷ್ಯನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟರು ಪ್ರಿಯರೇ ಮನುಷ್ಯ ದೇವರ ಹೋಲಿಕೆ ಎಂಬುದಾಗಿ ನಾವು ನೋಡುವಾಗ 5 ಪ್ರಿಯರೇ ಅದರಲ್ಲಿ 2 ನಾವು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯರೆಂದು ಹೆಸರಿಟ್ಟನು ಅರ್ಥ ಮಾಡಿಕೊಳ್ಳ್ರಿ ದೇವರು ತನ್ನ ಹೋಲಿಕೆಗೆ ಸರಿ ಅವರನ್ನು ಸೃಷ್ಟಿ ಮಾಡಿ ಮನುಷ್ಯರು ಎಂಬುದಾಗಿ ಸೃಷ್ಟಿ ಮಾಡಿ ಮಾಡಲ್ಪಟ್ಟನು ಮನುಷ್ಯನ ಹೋಲಿಕೆ ಅವನ ಸೃಷ್ಟಿ ಹೆಂಗಿತ್ತು ಅಂತ ನೀವು ನೋಡುವಾಗ ಈ ಲೋಕದಲ್ಲಿ ಮನುಷ್ಯನ ಸೃಷ್ಟಿ ಹೇಗಿದೆ ಅಂದರೆ ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟಿರುವಂಥದ್ದು ಮೊದಲನೇದಾಗಿ ಎರಡನೇದಾಗಿ ಅವರು ಯಾವ ಯಾವ ಗುಣಾತಿಶಯಗಳನ್ನು ಹೊಂದಿಕೊಂಡಿದೆ ಅವರ ದೇಹ ಅಂತ ನೀವು ನೋಡುವಾಗ ಮನುಷ್ಯನ ದೇಹದಲ್ಲಿ ಇವತ್ತು ಈ ಒಂದು ಸೈನ್ಸು ಈ ಲೋಕದಲ್ಲಿ ಇವತ್ತು ವಿಜ್ಞಾನಿಗಳು ಹೇಳುವಂಥದ್ದೇನೆಂದರೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಯಾವ ಮಂಗನಿಂದ ಮನುಷ್ಯ ಮಾನವನಾಗಲು ಸಾಧ್ಯ ಪ್ರಿಯರೇ ಮಂಗನ ದೇಹದಲ್ಲಿ ಮಂಗನ ಮಾಂಸದಲ್ಲಿಯೂ ಮಂಗನ ರಕ್ತದಲ್ಲಿಯೂ ಮಂಗನ ಒಂದು ಸ್ವರೂಪದಲ್ಲಿ ವ್ಯತ್ಯಾಸವಿದೆ ಅರ್ಥ ಮಾಡಿಕೊಳ್ಳ್ರಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮನುಷ್ಯನ ದೇಹದಲ್ಲಿ ಇರುವಂಥ ಮಾಂಸದಲ್ಲಿ ಅರ್ಥ ಮಾಡಿಕೊಳ್ಳ್ರಿ ಅದರ ಮಾಂಸದ ಗುಣಾತಿಶಯಗಳು ಏನಿದೆ ಅಂದರೆ ಇಲ್ಲಿ ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟಿರುವಂಥ ಮನುಷ್ಯ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಆ ಸೂಚನೆಗಳು ಏನು ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾರಂದರೆ ಮನುಷ್ಯನ ದೇಹದಲ್ಲಿ ಇರುವಂಥ ಮಾಂಸವನ್ನು ಟೆಸ್ಟ್ ಮಾಡುವಾಗ ಅವನ ದೇಹದಲ್ಲಿ ಮಾಂಸದಲ್ಲಿ ಕ್ಯಾಲ್ಸಿಯಂ ಇದೆಯಂತೆ ಕಾರ್ಬನ್ ಇದೆಯಂತೆ ಆಮೇಲೆ ಪೊಟ್ಯಾಷಿಯಂ ಇದೆಯಂತೆ ಕಬ್ಬಿಣದ ಅಂಶಗಳಿದೆಯಂತೆ ಮ್ಯಾಗ್ನಿಸಮ್ ಇದೆಯಂತೆ ಅರ್ಥ ಮಾಡಿಕೊಳ್ಳ್ರಿ ಮುಂತಾದ 96 ಅಂಶಗಳು ಮಣ್ಣಿನಲ್ಲಿ ಇರುವಂಥ 96 ಅಂಶಗಳು ಮನುಷ್ಯನ ದೇಹದಲ್ಲಿ ಇದೆ ಡಾಕ್ಟರ್ಗಳು ನಿಮಗೆ ಹುಷಾರಿಲ್ಲದೆ ಹೋಗುವಾಗ ನಿಮಗೆ ಕಬ್ಬಿಣದ ಅಂಶ ಕಡಿಮೆಯಾಗಿದೆ ಸೇಬು ತಿನ್ನ್ರಿ ಆ್ಯಪಲ್ ತಿನ್ನ್ರಿ
ಆಮೇಲೆ ಮೋಸಂಬಿ ಕುಡಿರಿ ಅಂತೇಳಿ ಹಣ್ಣಿನ ಅಂಶದ ರಸಗಳನ್ನು ಕುಡಿರಿ ಎಂಬುದಾಗಿ ಹೇಳ್ತಾರೆ. ಕಿವಿಯನ್ನು ತಿನ್ನಿರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಮನುಷ್ಯನ ದೇಹದಲ್ಲಿ ಇರುವಂಥ ವೈಟ್ ಬ್ಲಡ್ ಕಮ್ಮಿ ಆದಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಮೋಸಂಬಿ ಹಣ್ಣಿನ ಜ್ಯೂಸನ್ನು ಕುಡಿಯುವಾಗ ಆ ವೈಟ್ ಬ್ಲಡ್ ಅಂದರೆ ಆ ಒಂದು ಬಿಳಿ ರಕ್ತ ಕಣಗಳು ಹೆಚ್ಚಾಗುವುದನ್ನು ನಾವು ನೋಡ್ತೀವಿ. ಕಬ್ಬಿಣದ ಅಂಶ ಕಮ್ಮಿ ಆದಾಗ ಆ್ಯಪಲ್ಗಳನ್ನು ತಿನ್ನುವುದನ್ನು ನೋಡ್ತೀವಿ. ಈಗೆಲ್ಲ ನಾವು ಟೆಸ್ಟ್ ಮಾಡಿ ನೋಡುವಾಗ ಮನುಷ್ಯನು ಮಂಗನಿಂದ ಸೃಷ್ಟಿಯಾಗಲಿಲ್ಲ. ಮನುಷ್ಯನು ಸೃಷ್ಟಿಯಾದಿದ್ದು ಭೂಮಿಯಲ್ಲಿರುವಂಥ ನಮ್ಮ ಸತ್ಯವೇದದ ಪ್ರಕಾರವಾಗಿ ನೆಲದ ಮಣ್ಣನ್ನು ತೆಗೆದು ಅದರಲ್ಲಿ ರೂಪಿಸಿ ಅದರಲ್ಲಿ ತನ್ನ ಜೀವಶ್ವಾಸವನ್ನು ಹೂಬಿದರು. ಪ್ರಾಣಿಗಳಿಗೆ ಆತ್ಮ ಇಲ್ಲ, ಪ್ರಾಣಿಗಳಿಗೆ ಜೀವ ಮತ್ತು ಶರೀರ ಮಾತ್ರ ಇರುವಂಥದ್ದು. ಈ ಪ್ರಾಣಿಗಳನ್ನು ಮನುಷ್ಯನು ತಿನ್ನುವುದಕ್ಕಾಗಿ ಅನೇಕ ಪ್ರಾಣಿಗಳನ್ನು ದೇವರು ಕುರಿಯಾಗಲಿ ಬೇರೆ ಬೇರೆ ಮಾಂಸಾಹಾರಗಳನ್ನು ತಿನ್ನುವುದಕ್ಕಾಗಿ ಕೊಟ್ಟಿದ್ದಾರೆ. ಮನುಷ್ಯನು ದೊರೆತನ ಮಾಡುವುದಕ್ಕಾಗಿಯೇ ಪ್ರಾಣಿಗಳು ಇರೋದು. ಅರ್ಥ ಮಾಡಿಕೊಳ್ಳ್ರಿ, ಪ್ರಾಣಿಗಳು ಮನುಷ್ಯರಲ್ಲ ಎಂಬುದನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ಸತ್ಯವೇದವು ಹೇಳ್ತದೆ. ಪ್ರಿಯರೇ, ಅದು ಮಾತ್ರವಲ್ಲದೆ ಮತ್ತೊಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೀವಿ. 96 ಅಂಶಗಳು ಈ ಒಂದು ಮನುಷ್ಯನ ದೇಹದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅದು ಮಾತ್ರವಲ್ಲದೆ ಮತ್ತೊಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೀವಿ. 4ನೇ ಸಂಗತಿ, ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು ಎಂಬುದು. ಇಬ್ರಿಯ ಪುಸ್ತಕ ನೀವು 3ನೇ ಅಧ್ಯಾಯ 22 ಮತ್ತು 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೀವು ನೋಡುವಾಗ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿ ಆತನು ಮನುಷ್ಯರನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಮನುಷ್ಯರೊಟ್ಟಿಗೆ ಅವರೊಟ್ಟಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಟುಕೊಳ್ಳುವುದಕ್ಕಾಗಿ ದೇವರು ಮನುಷ್ಯರನ್ನು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯರದಕ್ಕೆ 4ನೇದಾಗಿ ನಾವು ನೋಡ್ತೀವಿ, ದೇವರಿಗಾಗಿ ಸೃಷ್ಟಿ ಮಾಡಲ್ಪಟ್ಟನು. ಏಷಾಯ ಪುಸ್ತಕ 43ನೇ ಅಧ್ಯಾಯ ಅದರಲ್ಲಿ ನೀವು 7ನೇ ವಾಕ್ಯದಲ್ಲಿ ನೋಡುವಾಗ ಮನುಷ್ಯನು ಹೇಗೆ ಅಂದರೆ ಆತನ ಮಹಿಮೆಗಾಗಿ ಸೃಷ್ಟಿ ಮಾಡಲ್ಪಟ್ಟನು. ನಾವು ನೋಡ್ತಾ ಇದ್ವಿ ಅದರಲ್ಲಿ 3ನೇ ವಾಕ್ಯದಿಂದ ನೀವು 7ನೇ ವಾಕ್ಯದವರೆಗೆ 43ನೇ ಅಧ್ಯಾಯ ಏಷಾಯ ಪುಸ್ತಕ 43ನೇ ಅಧ್ಯಾಯ ನೀವು 7ನೇ ವಾಕ್ಯದಲ್ಲಿ ನೋಡ್ಬೋದು. 4ನೇ ವಾಕ್ಯದಲ್ಲಿ ನಾವು ನೋಡ್ಬೋದು, ಅವರನ್ನು ಮಾನ್ಯರೆಂದು ಪ್ರಿಯರೆಂದು ಅಮೂಲ್ಯರೆಂದು ನಾನು ಸೃಷ್ಟಿ ಮಾಡಿದನು, ದೇವರ ಮಹಿಮೆಗಾಗಿಯೇ ನಿಮ್ಮನ್ನು ನಾನು ಆರಿಸಿಕೊಂಡು ನಿಮ್ಮನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನಾವು ಅನೇಕ ಸಂದರ್ಭದಲ್ಲಿ ವಾಡಿಕೆಯಾಗಿ ಹೇಳ್ತೇವೆ, ಒಂದು ಹುಡುಗಿಯನ್ನು ನೋಡಿ, ನಾನು ನಿನಗಾಗಿ ಹುಟ್ಟಿದವನು, ಅವಳು ನನಗಾಗಿ ಹುಟ್ಟಿದವಳು ಎಂಬುದಾಗಿ ನಾವು ಲೋಕದಲ್ಲಿ ಇರುವಂಥ ಆ ಪ್ರೀತಿಯನ್ನು ಕುರಿತು ಜನರು ಮಾತನಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಇಲ್ಲ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಏಷಾಯ ಪುಸ್ತಕ 43ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರ ಮಹಿಮೆಗಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ, ಆತನ ಮಹಿಮೆಗಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ಯಾವುದೋ ಒಬ್ಬ ಗಣ್ಯ ವ್ಯಕ್ತಿಗಳಿಗಾಗಿಯೋ ಅಥವಾ ಯಾವುದೋ ರಾಜರ ಕುಟುಂಬದಲ್ಲಿ ವಂಶಸ್ಥರಾಗಿ ರಾಜರಿಗಾಗಿ ರಾಜನಾಗುವುದಕ್ಕಾಗಿ ಮಾತ್ರವಲ್ಲ ಪ್ರಿಯರೇ, ಈ ಲೋಕದಲ್ಲಿ ನಾವು ದೇವರ ಮಹಿಮೆಗಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ನಾವು ಅಮೂಲ್ಯರಂತೆ, ನಾವು ಮಾನ್ಯರಂತೆ ಮನುಷ್ಯನನ್ನು ಸೃಷ್ಟಿ ಮಾಡಿ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದೇನೆಂದರೆ ತನ್ನ ಮಹಿಮೆಗಾಗಿ ಸೃಷ್ಟಿ ಮಾಡಿದರು. ಪ್ರಿಯರೇ, ದೇವದೂತರು ಕೆಲವು ಸಂದರ್ಭದಲ್ಲಿ ಕೆಲವು ಗುಂಪು ದೇವದೂತರು ಅವರು ಹೆಮ್ಮೆಗೊಂಡು ಗರ್ವಗೊಂಡು ದಬ್ಬಲ್ಪಟ್ಟ ಮೇಲೆ ಮನುಷ್ಯರೇ ನನಗೆ ಆರಾಧನೆ ಮಾಡಬೇಕಂತೇಳಿ ಮನುಷ್ಯರ ಆರಾಧನೆಯನ್ನು ದೇವರು ಸ್ವೀಕರಿಸುವುದಕ್ಕಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರ ಮಹಿಮೆಗಾಗಿ, ಆತನನ್ನು ಕೊಂಡಾಡುವುದಕ್ಕಾಗಿ ಮನುಷ್ಯ ಸೃಷ್ಟಿ ಮಾಡಲ್ಪಟ್ಟನು. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ದೃಷ್ಟಿಯಲ್ಲಿ ದೇವರ ಮಹಿಮೆಗಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟವರು ಎಂಬುದನ್ನು ನಾವು ಗ್ರಹಿಸತಕ್ಕಂಥವರಾಗಿರಬೇಕು ಪ್ರಿಯರೇ. ಅದು ಮಾತ್ರವಲ್ಲದೆ ಮತ್ತೊಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ. ಪ್ರಸಂಗಿ ಪುಸ್ತಕ ಬರೆಯಲ್ಪಟ್ಟಿದೆ. ಪ್ರಸಂಗಿ 7ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಹೇಳಲ್ಪಡುವುದು ಏನೆಂದರೆ ಸತ್ಯವಂತರಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವಂತೆ. ಅರ್ಥ ಮಾಡಿಕೊಳ್ಳ್ರಿ, ಈ ಲೋಕದಲ್ಲಿ ನಾವು ಸುಳ್ಳಾಡುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿಲ್ಲ. ಸೈತಾನನು ಸುಳ್ಳು, ಮೋಸ, ವಂಚನೆ, ದಗ ಈ ರೀತಿಯಾದ ಕೆಟ್ಟ ಸ್ವಭಾವಗಳನ್ನು ಮನುಷ್ಯರಲ್ಲಿ ಸೃಷ್ಟಿ ಮಾಡಿದನು. ಆದರೆ ದೇವರು ಸತ್ಯವಂತರಾಗಿ ನಮ್ಮನ್ನು ಸೃಷ್ಟಿ ಮಾಡಿದರು. ನಾವು ಸತ್ಯವಂತರಾಗಿ ಜೀವಿಸಬೇಕು, ಸುಳ್ಳಾಗಬಾರದು, ಮೋಸ ಮಾಡಬಾರದು, ವಂಚಿಸಬಾರದು ಎಂಬುದಾಗಿ ದೇವರು ನಮ್ಮನ್ನು ಸತ್ಯವಂತರಾಗಿ ಸೃಷ್ಟಿ ಮಾಡಿದರಂತೆ. ದೇವರ ಸೃಷ್ಟಿಯಲ್ಲಿ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ ನೀವು ಮತ್ತು ನಾವುಗಳು, ಆತ್ಮೀಕವಾಗಿ ನಾವು ಜೀವಿಸುವಂಥ ನೀವು ಮತ್ತು ನಾವುಗಳು ಸತ್ಯವಂತರಾಗಿಯೇ ಇರಬೇಕು. ಆದರೆ ಇವತ್ತು ಸೈತಾನನು ಅನೇಕ ಆಸೆ ಆಕಾಂಕ್ಷೆಗಳನ್ನು ನಮ್ಮ ಮೇಲೆ ಒಂದು ವಸ್ತುಗಳನ್ನು ತೋರಿಸಿ, ಹಣದಾಸೆಯನ್ನು ತೋರಿಸಿ ದೇವರ ಸೃಷ್ಟಿಯನ್ನೇ ಬದಲಾಯಿಸಲಿಕ್ಕೆ ನೋಡ್ತಾ ಇದ್ದಾನೆ. ಇಲ್ಲ, ನಾವು ಸೃಷ್ಟಿ ಮಾಡಲ್ಪಟ್ಟಿರುವುದು ಸತ್ಯವಂತರಾಗಿ ಅಂತೇಳಿ ಪ್ರಸಂಗಿ ಬರೀತಾ ಇದ್ದಾನೆ. ಬೇರೆ ಕೊನೆಯದಾಗಿ ಅದು ಮಾತ್ರವಲ್ಲದೆ
ದೇವದೂತರಿಗಿಂತಲೂ ದೇವದೂತರಿಗಿಂತಲೂ ಸ್ವಲ್ಪ ಕಡಿಮೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವದೂತರಿಗಿಂತಲೂ ಸ್ವಲ್ಪ ಕಡಿಮೆ ಅಂದರೆ ಪ್ರಿಯರೇ, ದೇವದೂತರು ಅವರಿಗೆ ರೆಕ್ಕೆ ಕೊಡಲ್ಪಟ್ಟಿದೆ ಮಾತ್ರವಲ್ಲದೆ ಅವರು ದೇಹಗಳು ಹೆಂಗೆ ಬೇಕೋ ಹಾಗೆ ಕ್ಷಣ ಮಾತ್ರದಲ್ಲಿ ಮಾಯವಾಗ್ತದೆ. ಅವರಿಗೆ ದೇಹ ಬೇರೆ ರೀತಿ ಕೊಡಲ್ಪಟ್ಟಿದೆ, ಆದರೆ ನಾವು ಮಾಂಸದಲ್ಲಿ ಇದ್ದೇವೆ, ರಕ್ತ ಮಾಂಸಗಳಿಂದ ಇದ್ದೇವೆ, ಅದು ವ್ಯತ್ಯಾಸ, ಅದು ಕಡಿಮೆ. ಎರಡನೇದು, ದೇವದೂತರು ದೇವರಿಗೆ ಸೇವೆ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ. ದೇವರಿಗೆ ಕೆರೋಬಿಗಳು, ಸೆರಾಫಿಯರು, ದೇವರ ಸಿಂಹಾಸನದ ಹತ್ರ ಅನೇಕ ವಿಧವಾದ ದೇವದೂತರುಗಳು ಉಂಟು. ನಾನು ಮುಂದಿನ ದಿನದಲ್ಲಿ ದೇವದೂತರ ಅಂದರೆ ಏನು ಎಂಬುದನ್ನು ಒಂದು ಸಬ್ಜೆಕ್ಟನ್ನು ನಾನು ತೆಗಿತೇನೆ ಮುಂದಿನ ದಿನಗಳಲ್ಲಿ. ಬೇರೆ ಈ ದೇವದೂತರು ಸೇವಕರುಗಳು, ದೇವರಿಗೆ ಸೇವೆ ಮಾಡುವಂಥವರು. ಮನುಷ್ಯರನ್ನೂ ಸಹ ಅವರ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವರ ಆಜ್ಞೆಯಲ್ಲಿ ದೇವರ ಸೇವೆಯನ್ನು ಮಾಡುವಂಥವರು, ದೇವರ ಅಪ್ಪನೆ ಮೇಲೆ ನಮಗಾಗಿ ಸೇವೆ ಮಾಡುವಂಥವರು ಅವರಿರುತ್ತಾರೆ. ಪ್ರಿಯರೇ, ದೇವರಿಗೂ ಸೇವೆ ಮಾಡುವಂಥವರಾಗಿರುತ್ತಾರೆ. ಆದರೆ ಮನುಷ್ಯ ದೇವರಿಗೆ ಮಕ್ಕಳಾಗಿ ಇರುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. ಅರ್ಥ ಮಾಡಿಕೊಳ್ಳ್ರಿ, ನಾವು ಯಾವಾಗ ದೇವರ ರಕ್ಷಣೆ ಹೊಂದುತ್ತೇವೋ, ಪಾಪವಿಲ್ಲದೆ ಜೀವಿಸ್ತೀವೋ, ನಾವು ದೇವರ ಮಕ್ಕಳು ಮಾತ್ರವಲ್ಲದೆ ಪರಲೋಕದಲ್ಲಿ ದೇವರೊಟ್ಟಿಗೆ ಜೀವಿಸುವಂಥವ್ರು, ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಂಥವರಾಗಿರ್ತೀವಿ, ನಿತ್ಯ ಜೀವನ ಪಡೆದುಕೊಳ್ಳುವಂಥವರಾಗಿರ್ತೀವಿ. ಇಹಲೋಕದಲ್ಲಿಯೂ ದೇವರ ಮಕ್ಕಳಾಗಿ ನಾವು ಜೀವಿಸ್ತೀವಿ, ಪರಲೋಕದಲ್ಲಿಯೂ ನಾವು ದೇವರ ಮಕ್ಕಳಾಗಿ ಅಧಿಕಾರವನ್ನು ಹೊಂದಿಕೊಳ್ತೇವೆ. ನಾವು ದೇವರ ಮಕ್ಕಳು, ಕ್ರಿಸ್ತನ ಸ್ವರೂಪದಲ್ಲಿ ಇರುವಂಥವರು, ನಾವು ಪ್ರಭಾವದ ಮೇಲೆ ಪ್ರಭಾವಕ್ಕೆ ಬಂದು ಪ್ರಭಾವ ಸ್ವರೂಪವುಳ್ಳವರು ಎಂಬುದಾಗಿ. ಪ್ರಭಾವ ಸ್ವರೂಪ ಅಂದರೆ ಯಾರು? ಯೇಸು ಕ್ರಿಸ್ತನ್, ಆ ಪ್ರಭಾವ ಸ್ವರೂಪಿ. ಆ ರೀತಿಯಾಗಿ ನಾವು ಬದಲಾಗುತ್ತೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ, ಅವರು ಸೇವಕರಾಗಿದ್ದಾರೆ. ಇದು ದೇವದೂತರಿಗಿಂತಲೂ ನಮಗೆ ಅವ್ರಿಗೆ ಇರುವಂಥ ವ್ಯತ್ಯಾಸ. ಅದು ಮಾತ್ರವಲ್ಲದೆ ಕೊನೆಯದಾಗಿ ಕೀರ್ತನೆ ಪುಸ್ತಕ 8:6 ನಾವು ನೋಡುವಾಗ ಅಲ್ಲಿ ಏನು ಹೇಳಲ್ಪಡ್ತದೆ ಅಂದರೆ, ಸೃಷ್ಟಿಗೆಲ್ಲ ಪ್ರಭುತ್ವವನ್ನು ಪಡೆದುಕೊಂಡಿದ್ದೀವಿ ಅಂತ ನಾವು ಅರ್ಥ ಮಾಡಿಕೊಳ್ಳ್ರಿ. ನಾವು ಪ್ರಭುತ್ವವನ್ನು ಪಡೆದುಕೊಂಡು ಬಂದಿದ್ದೀವಿ. ನೀವು ಈ ಲೋಕದಲ್ಲಿ ಪ್ರಭುತ್ವವನ್ನು ಪಡೆದುಕೊಂಡಿದ್ದೀರಿ ಅಂದರೆ ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡುವುದಕ್ಕಾಗಿ. ಅರ್ಥ ಮಾಡಿಕೊಳ್ಳ್ರಿ, ಪ್ರಭುತ್ವ ಅಂದರೆ ಏನಂದರೆ, ಈ ಪ್ರಾಣಿಗಳು, ಪಕ್ಷಿಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಮೃಗಗಳನ್ನು ನಾವು ನೋಡುವಾಗ ಅವುಗಳಿಗೆ ಇವತ್ತು ನಾವು ಭಯಪಡ್ತಾ ಇದ್ದೀವಿ. ಅಂದರೆ ವಾಡಿಕೆಯಾಗಿ ಸರ್ಪವನ್ನು ನೋಡಿದ್ರೆ ಮನುಷ್ಯ ಎದುರ್ತಾನೆ, ಸಿಂಹವನ್ನು ನೋಡಿದ್ರೆ ಮನುಷ್ಯ ಎದುರ್ತಾನೆ. ಬೇರೆ ನಾವು ಪ್ರಭುತ್ವವನ್ನು ಪಡೆದುಕೊಂಡು ಈ ಭೂಮಿಗೆ ಬಂದಿದ್ದೀವಿ. ಎಲ್ಲರ ಮೇಲೆ, ಎಲ್ಲದರ ಮೇಲೆ ಆಳ್ವಿಕೆ ಮಾಡೋದಕ್ಕೆ ದೇವರು ಆದಿಯಲ್ಲಿ ಸಹ ಆದಾಮರಿಗೆ ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿ ಜಲಜಂತುಗಳ ಮೇಲೆಯೂ, ಪ್ರಾಣಿಗಳ ಮೇಲೆಯೂ, ಕ್ರಿಮಿಕೀಟಗಳ ಮೇಲೆಯೂ, ಭೂಮಿಯ ಎಲ್ಲದರ ಮೇಲೆಯೂ ನೀವು ದೊರೆತನ ಮಾಡಿರಿ ಎಂಬುದಾಗಿ ನಮ್ಮನ್ನು ಕಳಿಸಿದರು. ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಇವತ್ತು ನಾವು ಕ್ರಿಸ್ತನನ್ನು ನಂಬಿ ಆ ರಾಜ್ಯತ್ವವನ್ನು, ಕ್ರಿಸ್ತನ ದೇವರ ರಾಜ್ಯದಲ್ಲಿ ನಾವು ಪ್ರಭುಗಳಾಗಿ ಪ್ರಭುತ್ವವನ್ನು ಪಡೆದುಕೊಳ್ಳುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಅರ್ಥ ಮಾಡಿಕೊಳ್ಳ್ರಿ, ನಾವು ಪ್ರಭುತ್ವವನ್ನು ಪಡೆದುಕೊಳ್ತೇವೆ. ಅದಕ್ಕಾಗಿಯೇ ನಾವು ಈ ಲೋಕದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿ ಪ್ರಿಯರೇ ಅನೇಕ ವಿಧವಾದ ವ್ಯತ್ಯಾಸಗಳು ಉಂಟು. ಪ್ರಿಯರೇ, ಪಾಪ ಮಾಡುವಾಗ ಆ ಪ್ರಭುತ್ವವನ್ನು ಕಳ್ಕೊಳ್ತಾನೆ. ನೀತಿವಂತನಾಗಿರುವಾಗ ನಾವು ಸತ್ಯವಂತರಾಗಿ ಇದ್ದು, ನೀತಿವಂತರಾಗಿ ಇರುವಾಗ ಆ ಸೃಷ್ಟಿಗೆಲ್ಲ ನಾವು ಪ್ರಭುತ್ವವನ್ನು ಪಡೆದುಕೊಳ್ತೀವಿ. ಆಳ್ವಿಕೆ ಮಾಡುವುದಕ್ಕಾಗಿ ನಾವು ಬಂದಿದ್ದೇವೆ, ಯಾಕಂದರೆ ನಾವು ರಾಜರ ಮಕ್ಕಳು. ನಮ್ಮ ದೇವರು ದೇವರ ರಾಜ್ಯವನ್ನು ಭೂಮಿಯಲ್ಲಿ ಸ್ಥಾಪಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಮನುಷ್ಯ ಅವತಾರವನ್ನು ತೆಗೆದು ಈ ಲೋಕಕ್ಕೆ ಬಂದನು. ಆದರೆ ಅವರ ಸ್ವಂತ ಜನರು ಅವರನ್ನು ಕೆಲವರು ಅಸಡ್ಡೆ ಮಾಡಿದರು. ಆ ಒಂದು ಕಾಡು ಮರಗಳಾಗಿರುವಂಥ ನಾವುಗಳು ಆ ಒಂದು ಊರು ಮರಕ್ಕೆ ಸೇರಿಸಲ್ಪಟ್ಟು ಇಸ್ರಾಯೇಲರೊಟ್ಟಿಗೆ ಕಡಿಯಲ್ಪಟ್ಟಿರುವಂಥ ಕೊಂಬೆಯೊಟ್ಟಿಗೆ ನಾವು ಅಂಟಿಸಲ್ಪಟ್ಟಿದ್ದೇವೆ. ನಾವು ಪ್ರಭುತ್ವವನ್ನು ಪಡೆದುಕೊಂಡು ಈ ಲೋಕಕ್ಕೆ ಬಂದು ಸುಮ್ಮನೆ ಬಂದಿಲ್ಲ, ನಾವು ದೇವರ ಮಹಿಮೆಗಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ಹೀಗೆ ಮನುಷ್ಯನು ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ. ಅವನು ಲೋಕದಲ್ಲಿರುವಂಥ ಪ್ರಾಣಿಗಳ ಮೂಲಕವಾಗಿ ಮನುಷ್ಯನು ಅದನ್ನು ಚೇಂಜ್ ಆಗಲಿಲ್ಲ. ಹೀಗಿರಲಾಗಿ ಬೇರೆ ಮನುಷ್ಯ 6ನೇ ದಿನದ ಸೃಷ್ಟಿಯಲ್ಲಿ ಮನುಷ್ಯ ಅಂದರೆ ಏನು, ಏನಕ್ಕಾಗಿ ಮನುಷ್ಯ ಸೃಷ್ಟಿ ಮಾಡಲ್ಪಟ್ಟಿದನು, ಅವರು ಪಾಪ ಮಾಡೋದಕ್ಕೆ ಮುಂಚಿತವಾಗಿ ದೇವರೊಟ್ಟಿಗೆ ಯಾವ ಸಂಪರ್ಕವಿತ್ತು, ಪಾಪ ಮಾಡಿದ ಮೇಲೆ ಯಾವ ಸಂಪರ್ಕದಲ್ಲಿ ಅವರು ಜೀವಿಸುತ್ತಾ ಇದ್ದರು ಎಂಬುದನ್ನು ನಾವು ಬಿಡಿಸಿ ಈ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಮುಂದಿನ ಭಾಗಗಳನ್ನು ಮುಂದಿನ ವಾರದಲ್ಲಿ ನಾನು ನೋಡೋಣ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ದೇವರೇ, ಈ ಒಂದು ಬೆಳಗಿನ ಶಾವದಲ್ಲಿ ಕರ್ತನೆ, ಈ ಒಂದು 6ನೇ ದಿನದ ಸೃಷ್ಟಿಯಲ್ಲಿ ನಾವು ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡೋಣ ಎಂಬುದಾಗಿ ಹೇಳಿದರು. ಮನುಷ್ಯನ ಸೃಷ್ಟಿ ಅಂದರೆ ಏನು, ಏನಕ್ಕಾಗಿ ಮನುಷ್ಯ ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ
ಎಂಬುದನ್ನು ಕುರಿತು ನಾವು ತಿಳಿದುಕೊಂಡಿವಿ. ನಾವು ಅಮೂಲ್ಯರು, ಪ್ರಿಯರು, ಮಾನ್ಯರಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ವಿ. ಪ್ರಭುತ್ವವನ್ನು ಪಡೆದುಕೊಂಡು ಪ್ರಭುತ್ವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ನಾವು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ದೇವರ ಮಹಿಮೆಗಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ನಾವು ಈ ಲೋಕದಲ್ಲಿ ದೇವರಿಗಾಗಿಯೇ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ ಎಂಬುದನ್ನು ಕರ್ತನೇ, ನಮ್ಮ ಸೃಷ್ಟಿ, ನಮ್ಮ ಮಾನ್ಯತೆ ಏನು ಎಂಬುದನ್ನು ನೀನು ತಿಳಿಸಿದೆಯಾ? ಅದೇ ರೀತಿಯಾಗಿ ಮುಂದಿನ ಭಾಗಗಳನ್ನು ನಾವು ಧ್ಯಾನಿಸುವಾಗ ನೀವು ನಮ್ಮೊಟ್ಟಿಗಿರಿ ಸ್ವಾಮಿ. ಇದನ್ನು ಕೇಳುವಂಥ ಪ್ರತಿಯೊಬ್ಬರೂ ಸಹ ಆತ್ಮೀಕವಾಗಿ ಬೆಳೆಯುವಂತೆ ನೀವು ಸಹಾಯ ಮಾಡಿ. ಎಲ್ಲವನ್ನು ಸಹ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇಲೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಈ ಯೂಟ್ಯೂಬ್ ಚಾನಲನ್ನು ನೀವು ಇದನ್ನು ನೋಡುವಾಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿರಿ. ಮತ್ತು ನೀವು ಇದನ್ನು ಎಲ್ಲರಿಗೂ ಸಹ ಇದನ್ನು ನೀವು ಫಾರ್ವರ್ಡ್ ಮಾಡಬೇಕಂತೇಳಿ ನಿಮ್ಮಲ್ಲಿ ತಾಳ್ಮೆಯಿಂದ ನಾನು ಕೇಳಿಕೊಳ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಮೇನ್.